ಈಗ ಮತ್ತೆ ಅವ್ರು ವರ್ಣಾಗ ಬರ್ಬೇಕಾ ಏನ್ ಕತೆ? ಖಂಡಿತ ಇಲ್ಲಿ ವರ್ಣಾಗ ಬಂದ್ರೆ ಗೆದ್ದೆ ಗೆಲ್ತಾರೆ, ಖಂಡಿತ ವರ್ಣಕ್ಷೇತ್ರ ಬಂದ್ರೆ ಸೂಕ್ತ. ಯಾರು ಎಲ್ಲರೂ ಗೆಲ್ತಾರೆ, ಎಲ್ಲ ದರ್ಶನ ಸೇಮ್ ಆಗ್ಬೇಕು, ಸೇಮ್ ಆಗ್ಲೇಬೇಕು. ಇರೋ ಸರ್ಕಾರ ಬಗ್ಗೆ ತಾವೇನ್ ಹೇಳ್ತೀರಿ? ಇರೋ ಸರ್ಕಾರ ಒಂದು ಕೆಟ್ಟ ಸರ್, ಯಾವ್ದೇ ಒಂದು ಬಡವರು ಒಂದ್ ಮನೆ ಕೊಟ್ಟಿಲ್ಲ. ಸರ್ ಗೆಲ್ಸಿರಿ, ಎಷ್ಟು ಲೀಡಲ್ ಗೆಲ್ಸಿರಿ ಸರ್? ಮೊದಲಿಗಿಂತನು ಲೀಡ ಗೆಲ್ತಾರೆ ಸರ್. ಒಂದ್ ಲಕ್ಷ ಚಿಲ್ಲರೆ ಲೀಡ್ ಗೆಲ್ತಾರೆ. ಅವ್ರು ಆಟ ಆಡಿದಿಲ್ಲ, ರೈತರೇ ಆಟ ಹಿಡ್ಕೊಂಡ್ರ. ಅಲ್ಲೇನಾದ್ರು ಗೆದ್ದಿದ್ರೆ ಅವಾಗಲೂ ಕೂಡ ಅವ್ರ ಸಿಎಂ ಆಯ್ತಿದ್ರು. ಇದರಿಂದ ಅವ್ರ ಸಿಎಂ ಅವ್ರು ಬಿಟ್ಕೊಟ್ರು ಅಷ್ಟೇ. ದುಃಖಕರ ವಿಷಯ, ಅದನ್ನ ಪ್ರತಿಯೊಂದು ಜನ ಕೆಲಸ ಮಾಡಿದ್ದಾರೆ. ಏನ್ ಮಾಡ್ತೀರಿ ಸರ್? ನಾವು ಡೆಕೋರೇಷನ್ ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಅವ್ರ ಊರಿದು, ಈಗ ಮತ್ತವ್ರು ವರ್ಣಾಗ ಬರ್ಬೇಕಾ ಏನ್ ಕತೆ? ವರ್ಣಾಗ ಬಂದ್ರೆ ಸರಿ ಸರ್? ಖಂಡಿತ ಇಲ್ಲಿ ವರ್ಣಾಗ ಬಂದ್ರೆ ಗೆದ್ದೆ ಗೆಲ್ತಾರೆ. ಹೌದು, ಖಂಡಿತ 100% ಗೆಲ್ತಾರೆ. ಖಂಡಿತ ಸರ್, ಅದೇ ಪಕ್ಷ ಅಧಿಕಾರ ಬರುತ್ತೆ, ಖಂಡಿತ ಸಿಎಂ ಆಗ್ತಾರೆ. ನಿಂತ್ಕೋತೀರಾ? ಆಫ್ ಮಾಡಿ, ಆಫ್ ಮಾಡಿ. ಹಿಂಗೆ ಬರುದಿಲ್ವೇ? ಸರಿ, ಟ್ರ್ಯಾಕ್ಟರ್ ಮೇಲೆ ಹೋಗೋರು ಮಾತಾಡಲ್ಲ ಅಂತವ್ರೆ. ಒಂದ್ ದರ್ಶನ ಎಲ್ಲರೂ ಕೂಡ ಮಾತಾಡಿಸ್ತೆ. ಇನ್ನು ಆ ಕಡೆ ಬೇಕ್ರಿ ಮುಂದೆ ಕೂತಾರು ಒಂದ್ ದರ್ಶನ, ಅವ್ರನ್ನು ಕೂಡ ಮಾತಾಡ್ಸಿನಿ. ಸಿದ್ದರಾಮಯ್ಯವ್ರ ಊರು ಆ ಬೇಕ್ರಿ ಅಂದ ತಕ್ಷಣ ಒಂದ್ ದರ್ಶನ ಇದ್ದೇ ಬಿಟ್ರು ಅಲ್ಲಿಂದ. ಯಾಕೆ ಮಾತಾಡೋದಿಲ್ಲ ಅಂತ ಎದ್ಬಿಟ್ಟವ್ರು ಅವರೆಲ್ಲ. ಬನಿ ಗೌಡ್ರೆ, ಯಾಕೆ ಹೋಗ್ತೀರಿ ಇತ್ತ ಕಡೆ? ಬನ್ನಿ ಹಂಗೆ. ಏ, ನಾವು ಮಾತಾಡ್ಸಿವಿ, ಬನ್ನಿ, ತಲೆ ಕೆಡಿಸ್ಕೊಬಿಡಿ. ವ್ಯವಸಾಯ ಮಾಮೂಲಿ ಕಬ್ಬು ಸರ್, ಕಬ್ಬ ಸರ್. ಬಾದಾಮಿಗಿದ್ರು ನಮ್ಗೆ ಎಲ್ಲಾ ಕ್ಷೇತ್ರಕ್ಕಿಂತ ವರ್ಣ ಕ್ಷೇತ್ರ ಬಂದ್ರೆ ಸೂಕ್ತ ಅನ್ನೋ ಅಭಿಪ್ರಾಯ ಇದೆ. ಅಂದ್ರೆ ಬ್ರಿಲಿಯಂತ ಯಾರು ಎಲ್ಲರೂ ಗೆಲ್ತಾರೆ, ಕೋಲಾರಲ್ಲಿ ಗೆಲ್ತಾರೆ, ಬಾಳಗುಡ್ಲಿ ಗೆಲ್ತಾರೆ. ಬಟ್ ಅದು ನಮ್ಮ ಕ್ಷೇತ್ರದಲ್ಲಿ ಗೆಲ್ಲ ನಮ್ಮ ಒಂದು ಆಸೆ, ಇದು ನಮ್ಮೊಂದು ಗೆಲ್ಬೇಕು ಒಂದು ಆಸೆ, ಮತ್ತೆ ಸಿಎಂ ಆಗ್ಬೇಕು ಅನ್ನೋದು ಆಸೆ. ಎಲ್ಲ ಸಿಎಂ ಆಗ್ಬೇಕು, ಸಿಎಂ ಆಗ್ಲೇಬೇಕು. ಎರಡನೇ ಬಾರಿ ಸಿಎಂ ಆದ್ರೆ ಅದಕ್ಕೆ ಒಂದು ಗೆಲಿ. ಏನ್ ನಿರೀಕ್ಷೆ ಮಾಡ್ತೀರಿ ಈ ಬಾರಿ ಸಿಎಂ ಆದಾಗ? ಒಬ್ಬ ರೈತಾಗಿ ಏನ್ ನಿರೀಕ್ಷೆ ಅಂದ್ರೆ, ರೈತರಿಗೆ ಬೆಂಬಲ ಬೆಲೆ ಕೊಡಿಸೋದು ಕಬ್ಬುಗಳಿಗೆ, ಮತ್ತೆ ಊರಿನ ಗ್ರಾಮಾಂತರ ಕೆಲಸಗಳು, ಕುಡಿಯೋ ನೀರು ಯೋಜನೆ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಯಾವ ಕೆಲಸಗಳಾದ್ರೂ ಜನಪರ ಕೆಲಸ ಮಾಡ್ಕೊಂಡು ಸಾಕು. ಎಸ್ ಮತ್ತೊಮ್ಮೆ ಸಿಎಂ ಆಗ್ಲಿ, ಸಿಎಂ ಆದ್ಮೇಲೆ ಏನು ಬೆಂಬಲ ಬೆಲೆ ಆಗ್ಬಹುದು, ಮತ್ತೆ ನೀರಾವರಿ ಮನೆಗಳಿಗೆ ಏನ್ ಕೆಲಸ ಆಗ್ಬೇಕು ಊರಿಗೆ, ಅದೆಲ್ಲ ಮಾಡ್ಕೊಡ್ಬೇಕು ಅನ್ನೋದು ಸಹಜವಾದಂತ ಬೇಡಿಕೆ ನೀಡ್ತಾರೆ. ತಮ್ಮ ಹೆಸರು ಸರ್? ನಾನು ಮಾತಾಡ್ಸಿನಿ, ನಾನು ಮಾತಾಡ್ಸಿನಿ, ಬಾಯ್ಲಿ. ಎಸ್ ಹೆಸರೇನು? ರಾಜಣ್ಣ ಅಂತ. ಏನ್ ಮಾಡ್ತೀರಿ? ನಾವು ವ್ಯವಸಾಯ ಮಾಡೋದು. ವ್ಯವಸಾಯ ಏನ್ ಬೆಳಿತಾ ಇದೀರಿ? ನಮ್ಮೆನ್ನ ಕಬ್ಬು ಪತ್ತೆ ಅಷ್ಟೇ. ಕಬ್ಬು ಪತ್ತೆ ಎಲ್ಲ ಬೆಳಿತೀರಾ? ಈಗ ಈ ಸರಿ ಚುನಾವಣೆ ಬಂತು, ಸಿದ್ದರಾಮಯ್ಯವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿದ್ರು, ಮತ್ತೆ ಇಲ್ಲಿ ಬರ್ಬೇಕಾ ಏನ್ ಕತೆ? ಇಲ್ಲ, ಇಲ್ಲಿ ಬರ್ಲೇಬೇಕು, ಬರ್ಲೇಬೇಕು. ಯತೀಂದ್ರ ಅವ್ರ ಹೆಂಗ್ ಕೆಲಸ ಮಾಡ್ತಾವ್ರೆ? ಅವರು ಡಾಕ್ಟರ್ ಕೆಲಸ ಮಾಡ್ತಾರೆ, ಮತ್ತೆ ಅವರು MLA ಆಗಿದಾರೆ, ಅವರು ಇಲ್ಲಿ ಬರ್ಲೇಬೇಕು, ಬರ್ಲೇಬೇಕು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಾತಾಡಲ್ಲ ಅಂದ್ರೆ ಆದ್ರೂ ಕೂಡ ಬಿಡ್ಲಿಲ್ಲ, ಮಾತಾಡ್ಸಿದ್ವಿ, ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಂಗೆ. ಎಸ್, ಈಗ ಆಟೋದಲ್ಲಿ ಮಾತಾಡಕ್ ಆಯ್ತವ್ರೆ, ಈಗ ಅವ್ರು ಮಾತಾಡ್ಸೋಣ. ಅಂದ್ರೆ ಈ ಎಷ್ಟು ಜನ ಸಾಧ್ಯನೋ ಈ ಊರಲ್ಲ ಜನ ಜಾಸ್ತಿ ಜನ ಮಾತಾಡಿಸ್ಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ಜೈರಾಮ್ ಅಂತ. ಜೈರಾಮ್ ಅವ್ರು ಏನ್ ಮಾಡ್ತೀರಿ ಸರ್? ಗಾಡಿ ಓಡಿಸ್ತಾ ಇದ್ದೀನಿ. ಗಾಡಿ ಹೆಂಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಿದೆ ಸರ್. ಓಕೆ ಓಕೆ. ಈ ನಿಮ್ಮೂರು ಪ್ರಶ್ನೆ ಬರಕ್ ಮುಂಚೆ ಹಳೆ ಪ್ರಶ್ನೆ ಕೇಳ್ತೀನಿ, ಇರೋ ಸರ್ಕಾರ ಬಗ್ಗೆ ತಾವೇನ್ ಹೇಳ್ತೀರಿ? ಇರೋ ಸರ್ಕಾರ ಒಂದು ಕೆಟ್ಟ ಸರ್ಕಾರ ಅಂತ ಹೇಳಿ ಬಯಸ್ತೀನಿ ಸರ್. ಯಾವ್ದೋ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಯಾವುದೇ ಒಂದು ಬಡವರು ಒಂದು ಮನೆ ಕೊಟ್ಟಿಲ್ಲ, ಇನ್ನಿತರ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ ಹೇಳಿ ನಾನು ಆಸೆ ಪಡ್ತಾ ಇದ್ದೀನಿ. ಎಸ್ ಸರ್, ಸಿದ್ದರಾಮಯ್ಯವ್ರು ಮತ್ತೆ ಇಲ್ಲಿಗೆ ಬರ್ಬೇಕಾ ಚುನಾವಣೆಗೆ ಏನ್ ಹೇಳ್ತೀರಿ? ಬರ್ಬೇಕು ಅಂತ ನಮ್ಮೆಲ್ಲ ಆಸೆ, ದೇಶಕ್ಷೇತ್ರದ ಸ್ವಂತ ಅವರು. ಗೆಲ್ಸಿರಿ, ಎಷ್ಟು ಲೀಡಲ್ ಗೆಲ್ಸಿರಿ ಸರ್? ಮೊದಲಿಗಿಂತನು ಲೀಡ ಗೆಲ್ತಾರೆ ಸರ್. ಯಾಕೆ ಮತ್ತೆ ಸಿದ್ದರಾಮಯ್ಯ ಗೆಲ್ಬೇಕು ಸರ್? ಅವ್ರು ಇನ್ನ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ಆ ದಾರಿನಲ್ಲಿ ನಾವು ಅವ್ರಿಗೆ ಒತ್ತೋಸವ ನಿಂತ್ಕೊಂಡು ಅವ್ರು ಗೆಲ್ಸ್ಕೊಂಡು ಇನ್ನೂ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ರಾಜ್ಯ ಅಭಿವೃದ್ಧಿ ಆಗ್ಬೇಕು, ಈ ನಿಟ್ಟಿನಲ್ಲಿ ನಾವು ಅವ್ರನ್ನ ಆಸೆ ಪಡ್ತಾ ಇದೀವಿ. ಇಲ್ಲಿಗೆ ಬರ್ಲಿ ಹಾಗಾದ್ರೆ, ಇಲ್ಲಿಗೆ ಬರ್ಬೇಕು ಅಂತ ಸರ್? ಎಸ್, ಮತ್ತೆ ಸಿದ್ದರಾಮಯ್ಯವ್ರು ವರ್ಣಾಗ್ ಬರ್ಲಿ, ಇಲ್ಲೇ ನಿಲ್ಲಿ, ಇಲ್ಲೇ ಗೆಲ್ಲಿ, ಮತ್ತಷ್ಟು ಅಭಿವೃದ್ಧಿ ಉದ್ದೇಶಕ್ಕೋಸ್ಕರ ನಾವು ಗೆಲ್ಸ್ಬೇಕು ಅಂತ ಮಾತಾಡ್ತೀವಿ ಅಂತಾರೆ. ನನೀಗ ಬೆನಕ ಪ್ರಾವಿಜನ್ಸ್ ಅವರು, ಇಲ್ಲೊಂದು ದರ್ಶನ ಗ್ರಾಮಸ್ಥರು ಅವರೇ, ಅವ್ರನ್ನು ಕೂಡ ಮಾತಾಡ್ಸಿನಿ. ಇಲ್ಲಿ ಬಹಳ ಜನ ಗ್ರಾಮಸ್ಥರು ಇದೇ ಅವರಲ್ಲ ಸರ್? ಸಿದ್ದರಾಮನ್ ಉಂಡಿ ಅವರೆಲ್ಲ ನಮಸ್ಕಾರ. ನಮ್ಗಿಂತ ಅವ್ರು ಚೆನ್ನಾಗಿ ಪರವಾಗಿಲ್ಲ. ತಮ್ಮ ಹೆಸರು?
ಚಂದ್ರಪ್ಪ. ಏನ್ ಮಾಡ್ತಿದ್ರಿ ಚಂದ್ರಪ್ಪನವರು? ಹೋಟೆಲ್ ಕೆಲಸ. ಹೋಟೆಲ್ ಹೆಂಗ್ ನಡೀತಾ? ಚೆನ್ನಾಗಿ ನಡೀತಾ ಇತ್ತು. ಈ ಬಾರಿ ಚುನಾವಣೆ ಕಳೆದ ಬಾರಿ 13ರಲ್ಲಿ ಗೆದ್ದು ಸಿದ್ದರಾಮಯ್ಯವರು ಸಿಎಂ ಆಗಿದ್ರು. ಈ ಕ್ಷೇತ್ರದಲ್ಲಿ ಗೆದ್ದು 18 ಕ್ಷೇತ್ರ ಬಿಟ್ಟು ಬೇರೆ ಕಡೆಗೆ ಹೋದ್ರು. ಇಲ್ಲಿ ಯತೀಂದ್ರ ಅವರು ಗೆದ್ದಿದ್ರು. ಈ ಕಡೆ ಚುನಾವಣೆ ಸಿದ್ದರಾಮಯ್ಯನವ್ರದು, ಇಲ್ಲಿಗೆ ಬರಬೇಕಾ ಬೇರೆ ಎಲ್ಲರ ಚುನಾವಣೆ ಕಂಟೆಸ್ಟ್ ಮಾಡ್ಲಿ ಅಂತೀರಾ? ಇಲ್ಲೇ ಬಂದ್ರೆ ಚೆನ್ನಾಗಿರುತ್ತೆ. ಎಷ್ಟು ಗಂಟೆಲಿ ಗೆಲ್ಬಹುದು? ಇಲ್ಲಿ ಲೀಡಿಂಗ್ ಅಲ್ಲೇ ಗೆಲ್ತಾರೆ. ಏನ್ ನಿರೀಕ್ಷೆ ಮಾಡ್ತೀರಿ ಈ ಬಾರಿ ಗೆದ್ದಾಗ? ಎಲ್ಲ ಜನಗಳಿಗೂ ಹೆಲ್ಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿಎಂ ಆಯ್ತಾರ? ಆಗ್ತಾರೆ. ತುಂಬಾ ಸಾಧು ಮನುಷ್ಯ ಅನ್ಸುತ್ತೆ, ಹೆಂಗ ಗೊತ್ತಿಲ್ಲ, ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ಕ್ಯಾಮ್ರಾ ಬಿಟ್ಮೇಲೆ ಹೆಂಗ ಗೊತ್ತಿಲ್ಲ. ಸರ್ ನಮಸ್ಕಾರ. ಇಲ್ಲ ನಿನ್ಬೇಕು ಅವರು, ಯಾಕಂದ್ರೆ ನಮ್ಮ ಮೈಸೂರ್ಲಿಂತೂ ಸಿಎಂ ಆಗ್ಬೇಕು ಅನ್ನೋದು ನಮ್ಮ ಆಸೆ, ಎಲ್ಲರ ಆಸೆ. ಬೇರೆ ಕಡೆ ಹೋದ್ರೆ ನಮ್ಮ ಮೈಸೂರು ಕೀರ್ತಿ ಬರುತ್ತೆ, ನಮ್ಮ ಊರಿಗೂ ಕೀರ್ತಿ. ಈಗಲೂ ಅವರು ಎಲ್ಲ ಕಡೆ ಆಡಿದ್ದಾರೆ, ಥ್ರೂಔಟ್ ಇಂಡಿಯಾದೇ ಅವರು ಎಲ್ಲ ಕಡೆ. ಈಗ ಕಾಂಗ್ರೆಸ್ ಹೈಕಮಾಂಡು ಕೂಡ ಅವರೇ ಹೈಕಮಾಂಡ್ತಾರೆ, ಇಲ್ಲಿ ಓಡಾಡ್ಕೊಂಡು ಎಲ್ಲ ಮಾಡ್ತಾರೆ. ಅದರಿಂದ ಅವ್ರು ಇಲ್ಲೇ ನಿಂತ್ಕೊಂಡು ಗೆಲ್ಬೋದು, ಈಸಿಯಾಗಿ ಗೆಲ್ಬೋದು. ಇಲ್ಲಿ ಸಾಲಿಡಾಗಿ 100,000 ಚಿಲ್ಲರಲ್ಲಿ ಹಿಡಿ ಗೆಲ್ತಾರೆ. ಇಲ್ಲಿ ಇಲ್ಲಿಗೆ ಬೇಕಾ ಇಲ್ಲ ಚಾಮುಂಡೇಶ್ವರಿಗೆ ಬೇಕಾ ಅಂತೀರಾ? ಚಾಮುಂಡೇಶ್ವರಿಗೆ ಏನು ಬೇಕಾಗಿಲ್ಲ ಸರ್, ಇಲ್ಲೇ ನಮ್ಮ ಒಳದಿಂದ ಗೆಲ್ಬೇಕು ನಮ್ಮ ಆಸೆ. ಯಾಕಂದ್ರೆ ನಾವು ನಮ್ಮ ಮತದಾರರು, ನಾವಿಲ್ಲ ಓಟ್ ಹಾಕೋದಲ್ವಾ, ನಮ್ಮ ಖುಷಿ ಅವ್ರಿಗೆ ಹಾಕೋದು. ಲೀಡಲ್ಲೇ ಗೆಲ್ತಾರೆ ಅವ್ರಿಗೆ, ಬಿ ಜೆ ಪಿ ಮತ್ತು ಇತರೆ ಪಕ್ಷ ಯಾವೂ ಕೂಡ ಠೇವಣಿಗೆ ತಗೊಳ್ಳಲ್ಲ. ಇಲ್ಲಿ ಸಾಲಿಡ್ ವಿನ್ ಅವರು, ಇಲ್ಲಿ ನಿಂತ್ಕೊಂಡ್ರೆ ಅಲ್ಲೂ ಹೋಗು ಗೆಲ್ತಾರೆ, ಎಲ್ಲ ಕಡೆ ಗೆಲ್ಬೋದು. ಬಟ್ ಇಲ್ಲಿ ಈಸಿಯಾಗಿ ಗೆಲ್ತಾರೆ, ಎಲ್ಲ ಕಡೆ ರಾಜ್ಯದಂತ ಓಡಾಡ್ಬೋದು, ದೇಶದಂತ ಅವ್ರು ಪ್ರಚಾರ ಮಾಡಕ್ ಹೋಗ್ಬೇಕು ಪಾಪ. ಅದರಿಂದ ಅವ್ರು ಇಲ್ಲೇ ನಿಲ್ಬೇಕು ಅಂತ ನಮ್ಮ ಆಸೆ. ಇಲ್ಲೇ ನಿಲ್ಬೇಕು ಅನ್ನೋದು ಇವ್ರ ಅಭಿಪ್ರಾಯ. ಎಲ್ಲಿ ನಿಂತರೂ ಗೆಲ್ತಾರೆ, ಬಟ್ ಇಲ್ಲಿ ಎಲ್ಲ ಅಭಿವೃದ್ಧಿ ಮಾಡ್ತಾರೆ, ಎಲ್ಲ ಎಲ್ಲ ಜನಕ್ಕೂ ಒಳ್ಳೇದು ಮಾಡವ್ರೆ, ಇಡೀ ರಾಜ್ಯದಂತ ಮಾಡ್ತಾರೆ, ಇಲ್ಲಿ ಅಂತಲ್ಲ ಎಲ್ಲ ಕಡೆ ಹಿಂದುಳಿದವ್ರಿಗೆಲ್ಲ ಮಾಡ್ತಾರೆ ಪಾಪ. ಅವರು ಬೇರೆಯವರು ಒಂದು ವರ್ಗಕ್ಕೆ ಮಾಡ್ಕೊತಾರೆ, ಬಿ ಜೆ ಪಿ ಅವರು, ಇವರೆಲ್ಲ ಕಡೆ ಎಲ್ರಿಗೂ ಮಾಡ್ತಾರೆ. ಇವರು ಒಬ್ರಿಗೂ ಅಂತಲ್ಲ, ಇಡೀ ರಾಜ್ಯದಂತ ಎಲ್ರಿಗೂ ಮಾಡ್ತಾರೆ. ಸರ್ ನಮಸ್ಕಾರ. ಬೆಳಗ್ಲಿ ಬೆಳಗ್ಲಿ ನೀವು ಇಲ್ಲಿ ಇದೇ ಕ್ಷೇತ್ರ ತಾನೆ? ನಿಮ್ ಎಮ್ ಎಲ್ ಎ ಯತೀಂದ್ರ ಅವ್ರ ತಾನೆ? ಈಗ 13ರಲ್ಲಿ ಸಿದ್ದರಾಮಯ್ಯವ್ರು ಗೆಲ್ಸಿದ್ರೆ ಸಿಎಂ ಆಗಿದ್ರು. ಎಲ್ಲ ಕೆಲಸ ಕಾರ್ಯಕ್ರಮ ನಡೆದ ನಮ್ಮ ನಂದಗುಂದ ಸೇತುವೆ ಮಾಡ್ಸಾರ, ಕಾವಲಿ ಬಡಾವಣೆ ಮಾಡ್ಸಾರ, 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ಮಾಡ್ಸಾರ. ಓಕೆ, ಅವ್ರು ಇನ್ನೊಂದ್ಸಲ ಗೆದ್ರೆ ನಮ್ಮ ಕೆಲಸಗಳೆಲ್ಲ ಆಯ್ತವ, ರೈತರ ಕೆಲಸಗಳು. ಹೋಟೆಲ್ ಗೆಲ್ಸಿರಿ ಹಂಗಾರೆ? ಅವ್ರು ನಾವು ಲೀಡಲ್ ಗೆಲ್ಸ್ತೇವೆ, ಇಲ್ಲಿ ಭಾರಿ ಲೀಡಲ್ ಗೆಲ್ಸ್ತೀವಿ. ಸಿದ್ದರಾಮಯ್ಯನವ್ರು ಯಾಕೆ ಗೆಲ್ಬೇಕು ಅಂತ? ಕೆಲ್ಸಗಳು ಕಾರ್ಯಕ್ರಮಗಳು ಆಯ್ತವ ಅಂತ ಆಟ ಹಿಡಿದಾರ ಜನಾನಿ. ಅವ್ರು ಆಟ ಹಿಡಿದಿಲ್ಲ, ರೈತರೇ ಆಟ ಹಿಡ್ಕೊಂಡಾರ. ಎಸ್, ಎಲ್ಲ ಏನು ಅಂತಂದ್ರೆ ಸಕಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ತರ ಎಲ್ರಿಗೂ ಅನುಕೂಲ ಮಾಡುವಂತ ವ್ಯಕ್ತಿತ್ವ ಸಿದ್ದರಾಮಯ್ಯನವ್ರದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರು ಗೆಲ್ಲಬೇಕು, ಅದು ಇಲ್ಲೇ ಗೆದ್ರೆ ನಮ್ಮ ಮೈಸೂರಿಗೆ ಕೀರ್ತಿ, ಇಲ್ಲೇ ಗೆಲ್ಲಬೇಕು ನಮ್ಮೂರ್ಲಿ ಅನ್ನೋದು ಈ ಸಿದ್ದರಾಮಯ್ಯ ಉಂಡಿಯವರ ಅಭಿಪ್ರಾಯ. ನಮಸ್ಕಾರ ಸರ್. ನಂದಗುಂದ ಅವ್ರ ಸಾ ಎಲ್ಲ ಕೆಲಸ ಮಾಡೋರು, ಅವರು ಪ್ರತಿಯೊಂದು ಕೆಲಸನೂ ಮಾಡೋರು. ಇಂಥದ್ದು ಇಲ್ಲ, ನಮ್ಮೂರಲ್ಲಿ ಸೇತುವೆ ಇತ್ತು, ಸೇತುವೆ ಇರಲಿಲ್ಲ, ಸೇತುವೆ ಮಾಡಿಸ್ರು, ಎಲ್ಲ ಮಾಡಿಸ್ರು. ಅವರೇ ಗೆಲ್ಬೇಕು ಅನ್ನೋದು ನಮಗೆ ಆಸೆ. ಬರಲಿ, ಇಲ್ಲಿ ಕಂಟೆಸ್ಟ್ ಮಾಡಲಿ ಸರಿ ಅಂತ. ಹಾಂ, ಸೇತು ಬರಲಿ. ಅವರೇ ಒಂದು ವಿಷಯ, ನಾನು ಮತ್ತೆ ಹೇಗೆ ನಾನು ಸಿದ್ದರಾಮಯ್ಯವ್ರಿಗೆ ಬರ್ತೀನಿ ಅಂಗಡಿ ಅವ್ರಿಗ. ನಿಮ್ಗೆ ಸಾಕು ಅಮ್ಮ. ನಮಸ್ಕಾರ ಅಮ್ಮ, ಮಾತಾಡಲ್ಲ ಅಂತ ಹೋಗ್ತಾರೆ. ಸರ್ ನಮಸ್ಕಾರ. ನಮಸ್ತೆ. ಕುಮಾರ್ ಅಂತ. ಕುಮಾರ್ ಅವರೇ ಸಿದ್ದರಾಮಯ್ಯವ್ರ ಊರು ಸಿದ್ದರಾಮಯ್ಯ ಉಂಡಿ. ಈ ಸರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಲ್ಲೇ ಕಂಟೆಸ್ಟ್ ಮಾಡ್ಬೇಕಾ ಏನ್ ಕತೆ? ಹಾಂ ಸರ್, ಇಲ್ಲೇ ಮಾಡ್ಬೇಕು ಅಂತ ಇಷ್ಟ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಅದು ಸ್ವಗ್ರಾಮ, ಅಂದ್ರೆ ತವರು ಮನೆ ಇದ್ದಂಗೆ ಇದು ಮೈಸೂರು ವರ್ಣಕ್ಷೇತ್ರ. ಇಲ್ಲಿಂದ ಗೆದ್ದು ಹೋದ್ರೆ ನಮಗೂ ಒಂದು ಹೆಮ್ಮೆ, ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿನ ಮತ್ತೆ ಗೆಲ್ಲಿಸ್ತು ಅನ್ನೋ ಒಂದು ಹೆಮ್ಮೆ. ಇವರನ್ನೇ ಗೆಲ್ಸೋದ್ರಿಂದ ನಾವು ಹೆಚ್ಚೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡ್ಬೋದು, ಅದನ್ನ ನಡೆಸ್ಕೊಡ್ತಾರೆ ಅಂತ ನಿರೀಕ್ಷೆ. ಅದರಿಂದ ನಮ್ಮ ವರ್ಣಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಈ ವರ್ಣಕ್ಷೇತ್ರಕ್ಕೂ ಮತ್ತೆ ಓಪ್ ಹೆಚ್ಚಾಗುತ್ತೆ ಅಂತ. ಹಾ, ಹಾಗೆ ಆಗ್ತಾರೆ ಖಂಡಿತ. ಹಾ, ನಮಸ್ಕಾರ. ಮಾತಾಡಿದ್ರಲ್ಲ ಸಾಕು ಅಂತ. ಎಸ್, ಈ ಸರ್ಕಲ್ ಬಂದೆ ದೇವಸ್ಥಾನ ಮುಂದಿನ ಸರ್ಕಲ್ಲು. ಸರ್ ನಮಸ್ಕಾರ. ತಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ, ಏನ್ ಮಾಡ್ತಿದ್ರಿ? ವ್ಯವಸಾಯ. ಸಿದ್ದರಾಮಯ್ಯನವರು ಮತ್ತೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕಾ? ಹಿಂಗೆ ಮಾಡ್ಬೇಕು, ನಮ್ಮೂರಿಗೆ ಬರ್ಬೇಕು, ನಮ್ ಕ್ಷೇತ್ರಕ್ಕೆ ಬರ್ಬೇಕು. ಕೋಲಾರ ಬೇಡ, ಚಾಮುಂಡೇಶ್ವರನು ಯಾವ್ದು ಬೇಡ, ಚಾಮುಂಡೇಶ್ವರನು ಬೇಡ, ವರ್ಣಕ್ಕೆ ಬರ್ಬೇಕು. ಒಂದು ವಿಷಯ, ಯಾಕೆಂದ್ರೆ ಇದು ಗ್ರಾಮಸ್ಥರು ಬಹಳ ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್ ಜಾಸ್ತಿ ಎಲ್ರಿಗೂ. ನೀವು ಬನ್ನಿ ಈ ಕಡೆಗೆ. ಆದ್ರೆ ಕಳೆದ ಬಾರಿ ಚಾಮುಂಡೇಶ್ವರಿ ಚುನಾವಣೆ ಮೊದಲು, ಇದು ಹಳೆ ಚಾಮುಂಡೇಶ್ವರಿ ಕ್ಷೇತ್ರ ನಿಮ್ಗೆ ಅಲ್ವಾ, ಮೊದಲು ಚಾಮುಂಡೇಶ್ವರಿನೇ ಆಗಿತ್ತಲ್ವಾ ಕ್ಷೇತ್ರ. ಸೊ ಅವತ್ತು ಬೈ ಎಲೆಕ್ಷನ್ ಆದಾಗ ಜೆ ಡಿ ಎಸ್ ಬಿಜೆಪಿ ಒಂದಾದಾಗ್ಲೂ ಸಹ ಸಿದ್ದರಾಮಯ್ಯವ್ರು ಗೆದ್ದಿದ್ರು, 256 ಹೋಟೆಲ್ ಅವತ್ತು ಹೋಟೆಲ್ ಗೆಲ್ಸಿದ್ರಿ ಅವತ್ತು. ಬಟ್ ಮೊನ್ನೆ ಚಾಮುಂಡೇಶ್ವರಿ ಆ ಕ್ಷೇತ್ರ ಅದಲ್ಲಿ ಸೋತಾಗ ಏನನ್ಸು ನಿಮ್ಗೆ ಅವತ್ತಿಗೆ? ಮನಸ್ಸಿಗೆ ಭಾಳ ಬೇಜಾರಾಯ್ತು. ಅಲ್ಲಿ ಏನಂತಂದ್ರೆ ಸ್ವಲ್ಪ ಕಾಣದ ಕೈಗಳು ಸ್ವಲ್ಪ ಕೆಲಸ ಮಾಡೋದು, ಅಲ್ಗೆ ಹೋಗ್ಬಾರ್ದಾಗಿತ್ತು ಅಂದ್ರೆ
ಜನಗಳ ಒಂದು ಸ್ವಲ್ಪ ಬಹಳ ಬೇಕು ಅಂತಾನೆ ಕೆಲಸ ಮಾಡಿದ್ರೆ. ತಮ್ಗೇನ್ ಅನ್ಸೋಗುತ್ತೋ ಸರ್? ನಮಗೂ ಬಹಳ ಇದಾಯ್ತು. ಅಲ್ಲೇನಾರು ಗೆದ್ದಿದ್ರೆ ಅವಾಗಲೂ ಕೂಡ ಅವ್ರು ಸಿಎಂ ಆಯ್ತಿದ್ರು, ಆ ಇದರಿಂದ ಅವ್ರು ಸಿಎಂ ಅವ್ರು ಬಿಟ್ಕೊಟ್ರು ಅಷ್ಟೇ. ಅದೊಂದು ಸೋತ್ನಲ್ಲ ಅಂದ್ಬಿಟ್ಟೆ ಬಹಳ ಬೇಸರ, ಅದು ದುಃಖಕರ ವಿಷಯ. ಅದನ್ನ ಮತ್ತೆ ನೆನೆಸ್ಕೊಳ್ಳಕ್ಕೆ ಆ ರೀತಿ ಇದ ಪಡಿತೀವಿ, ಸಂಕಟ ಪಡಿತೀವಿ ಅವತ್ತು ನಾವು. ಎಸ್, ನಾನು ಈ ಊರಲ್ಲಿ ಬಂದು ಬಹಳಷ್ಟು ಜನಗಳನ್ನ ಮಾತಾಡ್ಸಾಗ ಎಲ್ಲರೂ ಅವ್ರವ್ರ ಅಭಿಪ್ರಾಯ ತಿಳಿಸಿದ್ರು. ಚಾಮುಂಡೇಶ್ವರಿಯ ಸೋಲಿದೆಯಲ್ಲ, ಬರೀ ಸೋಲಲ್ಲ, ಒಂದು ರೀತಿಯ ಸಾವಿನ ಮನೆಯ ಆತಂಕ ನೋವೇನಿತ್ತು ಆ ಥರದ ನೋವನ್ನು ನಾವೆಲ್ಲ ಅನುಭವಿಸಿದ್ವಿ. ಕೆಲಸ ಮಾಡದೇ ಇದ್ರೆ ಸೋಲಿಸ್ಲಿ, ಬೇಜಾರಿಲ್ಲ. ಕೆಲಸ ಮಾಡಿದಾಗಲೂ ಸೋಲಿಸ್ತಾಗಿದೆಯಲ್ಲ, ಅದಾಗುವಂಥ ಆಗತ್ತೆ ಇನ್ನೊಂದಲ್ಲ ಅಂತ ಬೇಸರವನ್ನು ಅವರೆಲ್ಲ ವ್ಯಕ್ತಪಡಿಸಿದ್ರು. ಮತ್ತೊಂದು ವಿಚಾರ, ಕಳೆದ ಬಾರಿ ನಾವು ಒಂದು 15-20 ಸಾವಿರ ಹಳ್ಳಿಯಲ್ಲಿ ಗೆಲ್ತಿದ್ವಿ ಅನ್ನೋ ಭರವಸೆ ಇತ್ತು, ಆದರೆ ಫಲಿತಾಂಶ ಬಂದಾಗೆಲ್ಲ ಉಲ್ಟಾ ಪಲ್ಟ. ಕಾಣದ ಕೈಗಳಲ್ಲಿ ಕೆಲಸ ಮಾಡಿದ್ವು, ಮತ್ತೆ ಗೆದ್ರೆ ಸಿಎಂ ಆಗ್ಬಿಡ್ತಾರೆ ಅನ್ನೋ ಆತಂಕದಲ್ಲಿ ಅವ್ರನ್ನ ಸೋಲಿಸಬೇಕು ಅಂತ ಸೋಲಿಸಿದ್ರು. ಹಾಗಾಗಿ ಅದು ಸೋಲಲ್ಲ, ಕೆಲವರ ಕೈವಾಡ, ಕೆಲವರ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡಿದ್ವು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಿದ್ದರಾಮನ ಉಂಡಿ ಅವರ ಬಹುತೇಕ ಗ್ರಾಮಸ್ಥರು ವ್ಯಕ್ತಪಡಿಸಿದಿಷ್ಟೇ. ನೀವು ಅಲ್ಲಿ ಈ ಸಾರಿ ಚಾಮುಂಡೇಶ್ವರಿಗೆ ಹೋದಾಗ ಗೆಲ್ತಾರೆ ಅನ್ನೋ ಭರವಸೆ ಇದೆ, ಆದರೆ ಅಲ್ಲಿಗೆ ಬೇಡ, ಇಲ್ಲಿಗೇ ಬನ್ನಿ. ಯಾಕೆಂದರೆ ಅವರು 13ರಲ್ಲಿ ಗೆದ್ದು ಸಿಎಂ ಆಗಿದ್ದು ಇಲ್ಲಿಂದಲೇ, ವರುಣದಿಂದಲೇ. ಈಗಲೂ ಸಹ ಮುಂದಿನ ಚುನಾವಣೆ ಗೆಲ್ತಾರೆ, ಸಿಎಂ ಆಗ್ತಾರೆ ಅನ್ನೋ ಭರವಸೆಯನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಒಂದೇ ಜಾತಿಗೆ ಅಂತ ಮಾಡಲಿಲ್ಲ, ಆದರೆ ಬೇಕಾದವ್ರಿಗೆ, ಬೇಕಾದವ್ರಿಗೆ ಮೀನ್ಸ್ ಯಾರ್ಯಾರು ಏನೋ ನಿಶಕ್ತರಾಗಿದ್ರು ಇಲ್ಲಿ ಹೇಳಿದ್ರು. ಚಾಮು ನೀವು ಇಲ್ಲಿ ಹೇಳ್ತೀರಿ ಸರ್, ನಾವಾದರೆ ಭತ್ತ ಬೆಳಿತೀವಿ ತಿಂತೀವಿ, ನಮ್ಮ ಕಷ್ಟ ಗೊತ್ತಾಗಲ್ಲ. ಆ ಕೊಳ್ಳೇಗಾಲ ಭಾಗದಲ್ಲಿ, ಚಾಮರಾಜನಗರ ಭಾಗದಲ್ಲಿ ಅವ್ರಿಗೆಲ್ಲ ಅನ್ನ ಭಾಗ್ಯ ಕೊಟ್ಟ ಕಾರಣ ಅವ್ರು ಇವತ್ತು ಕೂಡ ಹೆಸರು ಹೇಳ್ಕೊಂಡು ಅನ್ನ ತಿಂತವ್ರೆ. ಒಟ್ಟಾರೆ ಪ್ರತಿಯೊಬ್ಬರು ಜನರ ಅಭಿಪ್ರಾಯ ಇಷ್ಟೇ, ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಪ್ರೀತಿ ವಿಶ್ವಾಸ. ಏನೇನು ಈ ಹಿಂದೆ ಮಾಡಿದ್ರು, ಪ್ರಸ್ತುತ ಸರ್ಕಾರದ ಕೆಲಸ ಏನು ಮಾಡ್ತಾ ಏನಾಗ್ತಿದೆ, ಹಿಂದೆ ಹೆಂಗಿತ್ತು ಸಿದ್ದರಾಮಯ್ಯನವರಿದ್ದಾಗ, ಎಲ್ಲವನ್ನೂ ಕಂಪೇರ್ ಮಾಡಿ ನೋಡಿದಾಗ ಸಿದ್ದರಾಮಯ್ಯನವರ ಕೆಲಸ ಕಾರ್ಯಗಳು ತೂಗುತ್ತವೆ, ಅದಕ್ಕೂ ಮೌಲ್ಯ ಇದೆ. ಹಾಗಾಗಿ ಅವರು ಗೆಲ್ತಾರೆ, ಗೆಲ್ಲಿಸ್ತೀವಿ. ಇನ್ನೆಲ್ಲೂ ಬೇಡ, ಕೋಲಾರವೂ ಬೇಡ, ಚಾಮರಾಜಪೇಟೆನೂ ಬೇಡ, ಚಾಮುಂಡೇಶ್ವರಿನೂ ಬೇಡ, ವರುಣಾಗ್ ಬನ್ನಿ, ನಾವು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರ ಹುಟ್ಟೂರು ಸಿದ್ದರಾಮನ ಉಂಡಿಯ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು. ನಾನು ಮತ್ತಷ್ಟು ಜನರನ್ನ ಮತ್ತಷ್ಟು ಹಳ್ಳಿಗಳಿಗೆ ಹೋಗ್ತೀನಿ, ಮಾತಾಡ್ತೀನಿ. ಇಷ್ಟೇ, ರಾಜಕಾರಣ ಸಹಜ, ರಾಜಕೀಯ ನಡೀತಾ ಇರುತ್ತೆ, ಆದರೆ ಕೆಲಸ ಮಾಡಿದವ್ರು ಸೋತಾಗ ಆಗುವಂಥ ನೋವಿನ ಅನುಭವವನ್ನು ಇವರೆಲ್ಲ ವ್ಯಕ್ತಪಡಿಸಿದ್ರು. ಕೆಲಸ ಮಾಡದೆ ಎಷ್ಟೋ ಗಿರಾಕಿಗಳು ವಿಧಾನಸೌಧದಲ್ಲಿ ಮೆಟ್ಲೆತ್ಕೊಂಡು ಹೋಗಿದ್ದಾರೆ, ಆದರೆ ಕೆಲಸ ಮಾಡಿದವ್ರು ಸೋಲ್ತಾರೆ ಅಂತಂದರೆ ಅದು ರಾಜಕಾರಣದ ಸೋಲು, ಸತ್ಯದ ಸೋಲು ಅನ್ನೋದು ಇವರೆಲ್ಲರ ಮಾತಿನ ವ್ಯಾಖ್ಯಾನ ಆಗಿತ್ತು. ನಾನು ಮತ್ತಷ್ಟು ಜನರನ್ನು ಮಾತಾಡ್ತೇನೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಎಲ್ಲಿ ನಿಲ್ಲಬೇಕು? ಸಹಜವಾಗಿ ಎಲ್ಲರೂ ಹೇಳ್ತಿರೋದು ಇಲ್ಲಿಗೆ ಬರಲಿ ಅಂತ, ಆದರೆ ನಿಮ್ಮ ಒಪಿನಿಯನ್ ಇರುತ್ತಲ್ಲ, ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು 6 ತಿಂಗಳು ಇಲ್ಲ ನಮ್ಮ ಚುನಾವಣೆಗೆ, 6 ತಿಂಗಳು ನಮ್ಮ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿರುತ್ತೆ, ಹಾಗಾಗಿ ಚುನಾವಣಾ ಲೆಕ್ಕಾಚಾರ ಹಣಕಣ ರಂಗೇರಿದೆ. ಎಲ್ಲರೂ ಹೇಳೋದೇನು ಅಂತಂದರೆ ಸಿದ್ದರಾಮಯ್ಯವ್ರು ನಿಲ್ತಾರೆ, ಭಾರೀ ಬಹುಮತದಲ್ಲಿ ಗೆಲ್ತಾರೆ ಅಂತ. ಸೊ ನಿಮ್ಮ ಒಪಿನಿಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.